ಪಾರ್ಟಿ ಪರವಾಗಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ದಯವಿಟ್ಟು ನಿಮ್ಮ ಉಪವಾಸವನ್ನ ಇದನ್ನ ಇರಿಸಿ. ನೀವು ಉಪವಾಸ ಮಾಡಿದೀರಾ? ನಿಮ್ಗೆ ನೋಡ್ರೆ ಅನ್ಸದಿದ್ದೀನಿ. ಇಂತಹ ಪಾರ್ಟಿ ಪರವಾಗಿ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ದಯವಿಟ್ಟು ನಿಮ್ಮ ಉಪವಾಸವನ್ನ ಇದನ್ನ ಇರಿಸಿ. ನೀವು ಉಪವಾಸ ಮಾಡಿದೀರಾ? ನಿಮ್ಗೆ ನೋಡ್ರೆ ಅನ್ಸದಿದ್ದೀನಿ. ಮಾನ್ಯ ಮಂತ್ರಿಗಳು, ಶಿವರಾಜ್ ಅಂಗಡಿ ಅವರು ಈಗಾಗಲೇ ಮಾತಾಡಿದ್ದಾರೆ. ನಾವು ಕೂಡ ಒಳಗಡೆ ಹೋದಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಶಿವರಾಜ್ ಅಂಗಡಿ ಅವ್ರ ಜೊತೆಗೂ ಮಾತಾಡಿದೆ. ಅವರು ಮುಖ್ಯಮಂತ್ರಿಗಳ ಹತ್ರನು ಮಾತಾಡಿದ್ದಾರೆ. ಆದರೆ ಒಂದು ನಿಮ್ಮೂ ನಮ್ಮೂ ಇರೋ ವ್ಯತ್ಯಾಸ, ಸಣ್ಣ ವ್ಯತ್ಯಾಸ ಅಂತಂದ್ರೆ, 9ನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿ ನೀವು ಇದನ್ನು ತೀರ್ಮಾನ ತಗೋಬೇಕು. ಸೋಲಾರ್ ಬಗ್ಗೆ ನಮ್ದು ವಿರೋಧ ಇಲ್ಲ, ಆದರೆ ಸೋಲಾರ್ ಇಂಪ್ಲಿಮೆಂಟೇಷನ್ ಆಗೋ ತನಕ ಇದೇನು ಮುಂಚೆ ಆಡ್ರಿದೆ ಅದೇ ಕಂಟಿನ್ಯೂ ಆಗ್ಬೇಕು. ಪ್ರಶ್ನೆ ಅಲ್ಲ ಮಂತ್ರಿಗಳೇ, 500 ಮೀಟರ್ ಎಷ್ಟೇ ಮಂತ್ರಿಗಳ ಇದಾಗ್ಲಿ, ನೀವ್ ಎಷ್ಟು ಮುಂಚೆ ಸೋಲಾರ್ ವ್ಯವಸ್ಥೆ ನೀವು ಮಾಡ್ಕೊಡ್ತಿರೋ, ನೀವ್ ಒಂದ್ ವಾರದಲ್ಲೇ ಮಾಡಿ, ಒಂದ್ ವಾರದಲ್ಲೇ ನಾವು ಸೋಲಾರ್ ಮಾಡ್ಕೊಳಕ್ ತಯಾರಿದ್ದೀವಿ. ಇದನ್ನು ನೀವು ಅಲ್ಲಿ ಹೇಳಿ, 500 ಮೀಟರ್ನಲ್ಲೇ ಈಗ ನಾವು ಉಚಿತವಾಗಿ ಕೊಡ್ತೀವಿ, ಮುಂಚೆ ಪ್ರಕಾರ ಕೊಡ್ತೀವಿ, 500ಕ್ಕಿಂತ ಜಾಸ್ತಿ ಆಗಿದ್ರೆ ಅವ್ರು ಹಾಕೋಬೇಕು ಅಂತ ಪ್ರಶ್ನೆ ಬಂದಾಗ ಅದು ಮತ್ತೆ ರೈತರು ಯಾರು